ಶಾಕ್ ಕೊಟ್ಟ ನೂತನ ಮುಖ್ಯಮಂತ್ರಿ ಮೋಹನ್ ಯಾದವ್ ತೆರೆದ ಸ್ಥಳದಲ್ಲಿ ಮಾಂಸ ಹಾಗೂ ಮೊಟ್ಟೆ ಮಾರಾಟ ನಿಷೇಧ ಹಲವಾರು ಕಟ್ಟುಪಾಡುಗಳನ್ನ ವಿಧಿಸಿದ ನ್ಯೂ ಸಿಎಂ ನಮಸ್ತೆ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಕಾವ್ಯ ಹೆಗಡೆ ಮಧ್ಯಪ್ರದೇಶದ ನೂತನ ಮುಖ್ಯಮಂತ್ರಿಗಳಾಗಿರುವಂತಹ ಮೋಹನ್ ಯಾದವ್ ಅವರು ಹೊಸದಾಗಿರುವಂತಹ ಕಟ್ಟುಪಾಡುಗಳನ್ನ ಹಾಕಿದ್ದಾರೆ ಮೀನು ಮೊಟ್ಟೆ ಹಾಗೂ ಮಾಂಸಗಳನ್ನು ತೆರೆದ ಜಾಗದಲ್ಲಿ ಮಾರುವಂತೆ ಇಲ್ಲ ಎಂದು ಕಟ್ಟುಪಾಡುಗಳನ್ನು ನಿರ್ಮಿಸಿದ್ದಾರೆ ಇದರ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ ಮಧ್ಯಪ್ರದೇಶದ ನೂತನ ಮುಖ್ಯಮಂತ್ರಿಗಳಾಗಿ ಅಧಿಕಾರ ವಹಿಸಿಕೊಂಡಿರುವಂತಹ ಮೋಹನ್ ಯಾದವ್ ಅವರು ತಮ್ಮ ಮೊದಲ ಕ್ಯಾಬಿನೆಟ್ನಲ್ಲೇ ತೆರೆದ ಸ್ಥಳದಲ್ಲಿ ಮಾಂಸ ಹಾಗೂ ಮೊಟ್ಟೆಯನ್ನ ಮಾರಾಟ ಮಾಡುವುದನ್ನು ನಿಷೇಧ ಮಾಡಿದೆ ಎಂದು ಆದೇಶವನ್ನು ಹೊರಡಿಸಿದ್ದಾರೆ ಆಹಾರ ಸುರಕ್ಷಣಾ ನಿಯಮದ ಅನುಷ್ಠಾನದ ನಂತರ ಭಾರತ ಸರ್ಕಾರವು ತೆರೆದ ಮಾಂಸ ಹಾಗೂ ಮೀನುಗಳ ಮಾರಾಟದ ಕುರಿತು ಮಾರ್ಗಸೂಚಿಯನ್ನ ಹೊರಡಿಸಿದೆ ಅವುಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸಲಾಗುವುದು ಎಂದು ಸಂಸದ ಸಿಎಂ ಯಾದವ್ ಭೂಪಾಲ್ನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಡಿಸೆಂಬರ್ ಹದಿನೈದರಿಂದ ಮೂವತ್ತೊಂದರವರೆಗೆ ಮಾಂಸ ಹಾಗೂ ಮೀನುಗಳ ಮುಕ್ತ ಮಾರಾಟ ನಿಷೇಧವನ್ನು ಜಾರಿಗೊಳಿಸಲು ಆಹಾರ ಇಲಾಖೆ ಪೊಲೀಸ್ ಹಾಗೂ ಸ್ಥಳೀಯ ನಗರದ ಸಂಸ್ಥೆಗಳು ಒಳಗೊಂಡು ಅಭಿಯಾನವನ್ನು ಪ್ರಾರಂಭ ಮಾಡಲಾಗಿದೆ ಧಾರ್ಮಿಕ ಸ್ಥಳಗಳಲ್ಲಿ ಅವಕಾಶವಿರುವ ಡೆಸಿಬಲ್ ಮಟ್ಟವನ್ನ ಮೀರಿ ಧ್ವನಿವರ್ಧಕಗಳನ್ನು ಬಳಸುವಂತೆ ಇಲ್ಲ ಎಂದು ಕೂಡ ಇವರು ತಿಳಿಸಿದ್ದಾರೆ ಧಾರ್ಮಿಕ ಸ್ಥಳಗಳಲ್ಲಿ ಧ್ವನಿವರ್ಧಕಗಳು ಹಾಗೂ ಡಿಜೆ ವ್ಯವಸ್ಥೆಗಳಿಂದ ಧ್ವನಿ ಮಟ್ಟವನ್ನು ಮೇಲ್ವಿಚಾರಣೆ ಮಾಡಲು ಪ್ರತಿ ಜಿಲ್ಲೆಯಲ್ಲಿ ಫ್ಲೈಯಿಂಗ್ ಸ್ಕ್ವಾಡ್ ಅನ್ನ ಸ್ಥಾಪಿಸಲಾಗುವುದು ಜಾಮೀನಿನಲ್ಲಿರುವಾಗ ಹೊಸ ಅಪರಾಧವನ್ನ ಮಾಡುವ ವ್ಯಕ್ತಿಗಳು ಅವರ ಜಾಮೀನನ್ನ ಹಿಂಪಡೆಯಲು ಸರ್ಕಾರ ನಿರ್ಧರಿಸಿದೆ ಜೈಲಿಗೆ ಹಾಕುವುದನ್ನು ಖಚಿತಪಡಿಸಿಕೊಳ್ಳಲು ಯಾದವ್ ಅವರು ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆಯನ್ನ ಕೂಡ ನೀಡಿದ್ದಾರೆ ಇದಿಷ್ಟೋ ಈ ಹೊತ್ತಿನ ವಿಶೇಷ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ